ಪ್ರತಿಯೊಬ್ಬರಿಗೂ ಟಿಕೆಟ್ ಕೇಳುವ ಹಕ್ಕಿದೆ. ಹಾಸನ ಟಿಕೆಟ್ ಗೊಂದಲಕ್ಕೆ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ. ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಕೆಲವರು ಗೊಂದಲ ಉಂಟು ಮಾಡುತ್ತಿದ್ದು ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೇಳುವ ಹಕ್ಕಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ತಿಳಿಸಿದರು. ಚಿಕ್ಕಮಗಳೂರು ಪಂಚರಥ ಯಾತ್ರೆಗೆ ತೆರಳುವ ಸಂದರ್ಭದಲ್ಲಿ ನೆಹರು ವೃತ್ತದ ಬಳಿ ಶಾಸಕ ಕೆಎಸ್ ಲಿಂಗೇಶ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅವರನ್ನು ಸ್ವಾಗತಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವರು ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಬಗ್ಗೆ ಗೊಂದಲ ಉಂಟು ಮಾಡುತ್ತಿದ್ದಾರೆ. ಟಿಕೆಟ್ ಕೇಳುವ ಹಕ್ಕು ಸ್ವರೂಪ್ ಹಾಗೂ ಭವಾನಿ ರೇವಣ್ಣ ಅವರಿಗೆ ಇದ್ದು, ಕೇವಲ ಅವರಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬ ಜನತಾದಳದ ಕಾರ್ಯಕರ್ತರಿಗೆ ಟಿಕೆಟ್ ಕೇಳುವ ಹಕ್ಕಿದೆ. ಯಾರಿಗೆ ಕೊಡಬೇಕೆನ್ನುವುದು ಪಕ್ಷ ತೀರ್ಮಾನ ಮಾಡುತ್ತದೆ ಎಂದು ತಿಳಿಸಿದರು. ಯಾರಿಗೆ ಕೊಡಬೇಕು ಅನ್ನೋಕ್ಕಂತ ಪಕ್ಷ ತೀರ್ಮಾನ ಮಾಡುತ್ತೆ. ಯಾವ ಮೀಟಿಂಗು ಇರಲಿಲ್ಲ, ಅದು ನಮ್ಮ ಅಭಿಪ್ರಾಯ. ರದ್ದು ಆಗಿಲ್ಲ, ಮೀಟಿಂಗ್ ಇಲ್ಲ. ನಾನೇ ಪಕ್ಷದ ಅಧ್ಯಕ್ಷ ಇದ್ದೀನಿ. ಇವತ್ತು ರೇವಣ್ಣವರು, ಕುಮಾರಸ್ವಾಮಿ ಅವರು, ಬಾಲಕೃಷ್ಣ, ರಮೇಶ್, ಈ ನಾಲ್ಕು ಜನ ಸಹೋದರರು, ಇವರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವರು ತಪ್ಪು ಕಲ್ಪನೆ. ಅವ್ರು ನಾಲ್ಕು ಯಾವತ್ತಿದ್ರು ಒಂದೇ ಒಂದು. ನಾನು 50 ವರ್ಷದಿಂದ ನೋಡ್ತಾ ಇದ್ದೀನಿ ಹೆಂಗಿದ್ದಾರೆ, ಈಗಲೂ ಹಾಗೇ ಇದ್ದಾರೆ. ಅವರಿಗೆ ನಾವೇನು ಯಾವಾಗ ಕರೆದ್ರು ಜಯನಮ್ಮ, ಪಾರ್ವತಿ, ಪತೇ ಹರ ಹರ ಮಹಾದೇವ ಅಂತ ಬರಕ್ಕೆ ತಯಾರಾಗಿದ್ದೀವಿ.